थैंक यू सो मच अंत बरी बाई मातल हेळिद्रे सालोदिल्ल ओंदु नम्म कडेयिंद ओंदु ओंदु सण्ण किरुकाणिके कूड इदे नानु ओब्बोब्बरागि वेदिकेगे नानु करीतीनि अदर जोतेगे नम्म टीम न हेड गळु यारिद्दारे दयविट्टु वेदिके पक्कद मेले बरबेकु अंत नानु आशिसुत्तीनि यस ಒಳ್ಳೆಯದಾಗಿ ಮಾಜಿ ಐಪಿಎಸ್ ಅಧಿಕಾರಿಯಾದಂತಹ ಭಾಸ್ಕರ್ ರಾವ್ ಸರ್ ಇದ್ದಾರೆ ಸೊ ದಯಮಾಡಿ ವೇದಿಕೆ ಮೇಲೆ ಆಗಮಿಸಿ ಒಂದು ಸಣ್ಣ ಕಿರುಕಾಣಿಕೆ ಸರ್ ಇನ್ನೇನು ಇಲ್ಲ ಐ ವಿಲ್ ನಾಟ್ ಟೇಕ್ ಯುವರ್ ಮಚ್ ಟೈಮ್ ಪ್ಲೀಸ್ ವೆಲ್ಕಮ್ ರವಿ ಸರ್ ಎಡಿಟರ್ ದಯಮಾಡಿ ವೇದಿಕೆ ಮೇಲೆ ಬಂದು ಒಂದು ಕಿರುಕಾಣಿಕೆನ ಕೊಡಬೇಕು ಅಂತ ನಾನು ಆಶಿಸ್ತೀನಿ ಹಲೋ ಹಲೋ ಸರ್ ಕೂತ್ಕೊಳ್ಳಿ ದಯಮಾಡಿ ओके ओके वेरी नाइस सो और जोश गवन जोरार चप्पाले थैंक यू सर थैंक यू सो मच फॉर कमिंग हेलो हेलो यस नम पूर्व विभाग डीसीपी आईपीएस अधिकारी भीमा शंकर गुळेज सर दयमाडी वेदिके मेल बरबेकु सो साकष्टु कार्यक्रम नमगे जी कन्नड न्यूज गे बेन्नेलुबागि निंतिद्दारे क्रिकेट कार्यक्रम आयोजन माडोदक्के सहकार माडिद्रु सो अवरिगू कूड ओंदु मोमेंटो कोडबेकु ओंदु किरुकाणिकेयन्न कोडबेकु अंत कोरकोळ्तीनि नम्म औट्पुट हेड आदंथ बालराज अवरु बरबेकु हागे विश्वनाथ अवरु कूड ई ओंदु किरुकाणिकेयन्न कोडबेकु अंत नानु कोरकोळ्तीनि ನಿಮ್ಮ ಪ್ರೀತಿಪೂರ್ವಕ ಕರತಾಡನ ಚಪ್ಪಾಳೆ ನಮ್ಮೆಲ್ಲರಿಗೆ ಸ್ಫೂರ್ತಿ ಸ್ನೇಹಿತರೆ ನಮ್ಮ ಇನ್ಪುಟ್ ಹೆಡ್ ಆದಂತ ಪ್ರಕಾಶ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ದಯಮಾಡಿ ಕಮ್ ಆನ್ ಜಿ ಟೀಮ್ ಡಾಕ್ಟರ್ ಅಂಜಿನಪ್ಪ ಸರ್ ವೇದಿಕೆ ಮೇಲೆ ಬರಬೇಕು ನಮ್ಮ ಒಂದು ಕಿರುಕಾಣಿಕೆ ಸ್ವೀಕರಿಸಬೇಕು ಅನೇಕ ಚಪ್ಪಾಳೆ ಅವರು ಕೂಡ ಧ್ವನಿ ಆಗಿದ್ದಾರೆ ಚಪ್ಪಾಳೆ ಅಂತಿದಾರಪ್ಪ ನಮ್ಮ ಆಂಕರ್ ಚಪ್ಪಾಳೆ ಬರಲಿ ಯೆಸ್ ಅಂಜಿನಪ್ಪ ಸರ್ ದಯಮಾಡಿ ವೇದಿಕೆ ಮೇಲೆ ಬನ್ನಿ ಇವರು ಬಹುಶಃ ಮಾತಾಡದೇ ಇರೋ ಮಾತೇ ಇಲ್ಲ ವಿಷಯನೇ ಇಲ್ಲ ಅಂತ ಹೇಳಬಹುದು ಅಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಮ್ಮ ಒಂದು ಕಾಯಂ ಗೆಸ್ಟ್ ಅಂತೀವಲ್ಲ ಹಾಗೆ ಎಸ್ ನಮ್ಮ ಚಾನೆಲ್ ನ ಏನು ಹೇಳ್ತಾರೆ ಸೋರ್ಸ್ ಅಂದ್ರೆ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬರುವಂತ ಅತಿಥಿಗಳು ಮತ್ತೊಂದು ನಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಪ್ರೋತ್ಸಾಹಿಸ್ತಾ ನೋಡ್ತಾ ನಮ್ಮ ಸರಿ ತಪ್ಪುಗಳನ್ನು ತಿತ್ತಾ ಇರುವಂತ ನಮ್ಮ ವೀವರ್ಸ್ ಅಂತ ಹೇಳಬಹುದು ಎಸ್ ನೆಕ್ಸ್ಟ್ ನಾನು ದಿನೇಶ್ ಗುರುಜಿ ಅವರನ್ನು ಕೂಡ ನಾನು ವೇದಿಕೆ ಮೇಲೆ ಬರಬೇಕು ಅಂತ ದಯಮಾಡಿ ಕೋರ್ಕೊಳ್ತೀನಿ ನಕ್ಷತ್ರ ನಾಡಿ ಖ್ಯಾತಿಯ ದಿನೇಶ್ ಗುರುಜಿ ಅವರು ಅವರು ಕೂಡ ಒಂದು ಕಿರುಕಾಣಿಕೆ ತಂದಿದ್ದಾರೆ ನಮ್ಮ ಎಡಿಟರ್ ರವಿ ಸರ್ ಗೆ ಐ ಮೀನ್ ನಮ್ಮ ಜಿ ಕನ್ನಡ ನ್ಯೂಸ್ ತಂಡಕ್ಕೆ ದಿಸ್ ಇಸ್ ಸೋ ಸ್ಪೆಷಲ್ ದಿನೇಶ್ ಗುರುಜಿ ಯಾಕೆ ಕೊಂಚ ಭಿನ್ನರಾಗಿ ಕಾಣ್ತಾರೆ ಅಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಬರುವ ಸಂದರ್ಭದಲ್ಲಿ ಒಂದು ನೋಡಿ ಪುಟ್ಟ ಸಸಿಯನ್ನು ತಂದಿದ್ದಾರೆ ಈ ಸಸಿ ಹೇಗೆ ಬೆಳೆಯುತ್ತೋ ಅದೇ ರೀತಿ ನಮ್ಮ ಜಿ ಕನ್ನಡ ನ್ಯೂಸ್ ಬೆಳಿಲಿ ಅನ್ನೋದು ಅವರ ಆಶಯ ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ಜಿಪಿ ವಿಶ್ವನಾಥ್ ಅವರು ಕನ್ನಡ ಪರ ಹೋರಾಟಗಾರರು ಇವರು ಕೂಡ ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಅತಿಥಿಯಾಗಿ ಭಾಗವಹಿಸುತ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಸಾಧನೆಗಳನ್ನು ಕೂಡ ಮಾಡಿದ್ದಾರೆ ದಯಮಾಡಿ ವೇದಿಕೆ ಮೇಲೆ ಬಂದು ನಮ್ಮ ಒಂದು ಕಿರುಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ನಮ್ಮ ಇನ್ಪುಟ್ ಹೆಡ್ ಪ್ರಕಾಶ್ ಸರ್ ಇದನ್ನು ಕೊಡಬೇಕು ಅಂತೇಳಿ ನಾನು ಕೋರ್ಕೊಳ್ತೀನಿ ಪ್ರಕಾಶ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸೊ ಚಿಕ್ಕ ವಯಸ್ಸಿನಲ್ಲಿ ಇವರು ಕೂಡ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಕಾಲೇಜ್ ಇದೆ ಅನೇಕ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್ ನೆಕ್ಸ್ಟ್ ಯಾರು ಯಾರು ನಮ್ಮ ರಕ್ಷಣಾ ರಹಸ್ಯ ಸಮರ ಸ್ವಾರಸ್ಯ ಅಂತ ಹೇಳಿ ಲಿಂಗಣ್ಣ ಸರ್ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಸೊ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇವರು ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಇವರಿಗೆ ಅವರೇ ನಿರೂಪಣೆ ಪ್ರಕಾಶ್ ಸರ್ ನಿರೂಪಣೆ ಮಾಡ್ತಾ ಇದ್ರು ಸೊ ಅವರ ಕೈಯಿಂದಾನೇ ಒಂದು ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ನಾನು ಆಶಿಸ್ತೀನಿ ದಯಮಾಡಿ ನೆಕ್ಸ್ಟ್ ವಾಸುದೇವರಾವ್ ಕಶ್ಯಪ್ ಸರ್ ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ ಇವರು ನಮ್ಮ ಕಾಯಂ ಅಂಡ್ ರೆಗ್ಯುಲರ್ ಗೆಸ್ಟ್ ಅಂತ ಹೇಳ್ಬೋದು ದಯಮಾಡಿ ಸರ್ ಇವರು ಮಾತಾಡದೇ ಇರೋ ವಿಷಯನೇ ಇಲ್ಲ ಒಂದ್ಸರಿ ಇವರು ಸಮಾಜ ಸೇವಕರಾಗ್ತಾರೆ ಹಿಂದೂ ಮುಖಂಡರಾಗ್ತಾರೆ ಮಹಾಸಭಾದ ಮುಖಂಡರಾಗ್ತಾರೆ ಚಿಂತಕರಾಗ್ತಾರೆ ಸೊ ಹಾಗಾಗಿ ಇವರು ಕೂಡ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜಿ ಕನ್ನಡ ನ್ಯೂಸ್ ತಂಡವನ್ನು ಘೋಷಿಸ್ತಾ ಇದ್ದಾರೆ ಆಶಿಸ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ರಮೇಶ್ ಸರ್
ಡಿಎಸ್ಎಸ್ ಮುಖಂಡರು ರಮೇಶ್ ಸರ್ ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ನಾನು ಘೋಷಿಸ್ತೀನಿ ಆಶಿಸ್ತೀನಿ ದಯಮಾಡಿ ಕ್ಷಮಿಸಿ ಕ್ಷಮೆ ಇರಲಿ ರಮೇಶ್ ಸರ್ ದಯಮಾಡಿ ಯಾರು ಹೋಗಬೇಡಿ ಒಂದು ರುಚಿಕರವಾದ ಖಾದ್ಯ ಊಟ ನಿಮಗೋಸ್ಕರ ಕಾಯ್ತಾ ಇದೆ ಹಾಗೆ ಹೋಗಿ ಬೇಜಾರು ಮಾಡಬೇಡಿ ಯಾವ ಎಂಪ್ಲಾಯೀಸ್ಗೂ ದಯಮಾಡಿ ಸೋ ರಕ್ಷಣಾ ವೇದಿಕೆಯಿಂದ ನಮ್ಮ ಜಿಕರ್ಣ ನ್ಯೂಸ್ ಎಡಿಟರ್ಗೆ ಒಂದು ಪುಟ್ಟ ಹೂಗುಚ್ಛವನ್ನು ಕೊಟ್ಟು ಸನ್ಮಾನ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇವ್ರಿಗೂ ಕೂಡ ರಮೇಶ್ ಸರ್ ಬಂದ್ರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಹಕಾರ ಪ್ರೋತ್ಸಾಹ ಇದೇ ರೀತಿಯಾಗಿ ಇರಬೇಕು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಕೂಡ ಚಿರಋಣಿ ರಮೇಶ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸೊ ನೆಕ್ಸ್ಟು ಎಸ್ ಸರ್ ರಮೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಅನೇಕ ಕಾರ್ಯಕ್ರಮಗಳಿಗೆ ಬರ್ತೀರಿ ಎಂ ಕೆ ಕೃಷ್ಣ ಸರ್ ಸೊ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಸಾಗೋದಕ್ಕೆ ಮತ್ತೊಬ್ಬ ಬಹುಮುಖ್ಯ ಕಾರಣ ಅಂತಂದರೆ ಅದು ಎಂ ಕೆ ಕೃಷ್ಣ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಎಂ ಕೆ ಕೃಷ್ಣ ಸರ್ ಎಂ ಕೆ ಕೃಷ್ಣ ಸರ್ ಅವ್ರಿಗೆ ನಮ್ಮ ಎಡಿಟರ್ ರವಿ ಅವರು ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೇಳ್ಕೊಳ್ತೀನಿ ಎಂ ಕೆ ಕೃಷ್ಣ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಎಂ ಕೆ ಕೃಷ್ಣ ಸರ್ ಶಿವಕುಮಾರ್ ಬೆಳ್ಳಿತಟ್ಟೆ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಹಿರಿಯ ಪತ್ರಕರ್ತರಾದಂತಹ ಶಿವಕುಮಾರ್ ಬೆಳ್ಳಿತಟ್ಟೆ ಅವರು ವೇದಿಕೆ ಮೇಲೆ ಬರಬೇಕು ಒಂದು ಸಣ್ಣ ಕಿರುಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ನಮ್ಮ ಪ್ರಕಾಶ್ ಸರ್ ಮತ್ತು ರವಿ ಸರ್ ಇವರಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಡಬೇಕು ಅಂತೇಳಿ ನಾನು ಆಶಿಸ್ತೀನಿ ಬರೀ ಗಂಡ್ಮಕ್ಳಿಗೆ ಕೊಡ್ತಿದ್ದಾರೆ ಒಬ್ಬ ಹೆಣ್ಮಕ್ಳನ್ನು ಕರೆದು ಕೊಡಲಿಲ್ಲ ಅಂತ ಅನ್ಬೋದೇನೋ ಕಾಂತಿ ಶೆಟ್ಟಿ ಅವರು ದಯಮಾಡಿ ಬರಬೇಕು ಅದ್ರ ಜೊತೆಗೆ ರತ್ನಾ ಮೇಡಮ್ ನೀವು ಕೂಡ ಬರಬೇಕು ಪ್ರಶಾಂತಿ ಅವರು ನೀವು ಕೂಡ ಬರಬೇಕು ಮೂರು ಜನ ಮಹಿಳೆಯರು ಒಟ್ಟಾಗಿ ವೇದಿಕೆ ಮೇಲೆ ಬಂದು ಒಂದು ಸಣ್ಣ ಕಿರುಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ನಮ್ಮ ಅಡ್ಮಿನ್ ಮೀನಾಕ್ಷಿ ಅವರು ಕೂಡ ಬರಬೇಕು ಈ ಒಂದು ಕಿರುಕಾಣಿಕೆಯನ್ನು ಕೊಡಬೇಕು ಶಿಖಾ ಅವರು ಕೂಡ ಬರಬೇಕು ವೇದಿಕೆ ಮೇಲೆ ಒಂದು ಮಹಿಳೆಯರಿಗೆ ಕೊಡಬೇಕು ಒಂದು ಒಂದು ಪುಟ್ಟ ಕಿರುಕಾಣಿಕೆಯನ್ನು ಮೀನಾಕ್ಷಿ ಮತ್ತು ಶಿಖಾ ದಯಮಾಡಿ ವೇದಿಕೆ ಮೇಲೆ ಬನ್ನಿ ಅಂತ ನಾನು ಆಶಿಸ್ತೀನಿ ನಮ್ಮ ಅಡ್ಮಿನ್ ಸೊ ಕಾಂತಿ ಶೆಟ್ಟಿ ಮೇಡಮ್ ನಾನು ಬೇಕು ಅಂತಿದ್ದಾರೆ ಸೊ ಹೆಣ್ಮಕ್ಳಿಗೆ ಇರಲಿ ಒಂದು ಜೈಕಾರ ವಿಜಯ್ ಪ್ರಸಾದ್ ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು ವಿಜಯ್ ಪ್ರಸಾದ್ ಸರ್ ನಮ್ಮ ರೆಗ್ಯುಲರ್ ಅತಿಥಿಗಳು ಸಿಕ್ಕಾಪಡೆ ಜಗಳ ಮಾಡ್ತೀನಿ ನಾನು ಇವ್ರ ಜೊತೆಗೆ ಆದರೆ ಕೇವಲ ಚರ್ಚೆಯಲ್ಲಿ ಮಾತ್ರ ಚರ್ಚೆ ಮುಗಿದ ಮೇಲೆ ಆರಾಮಾಗಿ ಮಾತಾಡ್ತೀವಿ ಕಾಂತಿ ಶೆಟ್ಟಿ ಮೇಡಮ್ ಜೊತೆಗೂ ಅಷ್ಟೇ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ವಿಜಯ್ ಪ್ರಸಾದ್ ಅವರಿಗೆ ರವಿ ಸರ್ ದಯವಿಟ್ಟು ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಡಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ನಮ್ಮ ಡಿ ಎಸ್ ಎಸ್ ಮುಖಂಡರು ಹೋರಾಟಗಾರರಾದಂತಹ ರಮೇಶ್ ಅವರು ನಮ್ಮ ಸಿಇಒ ಸರ್ ಬೈ ಉಜಾ ಸರ್ ಮತ್ತು ಎಡಿಟರ್ ರವಿ ಅವರಿಗೆ ಒಂದು ಸಣ್ಣ ಸನ್ಮಾನವನ್ನು ಮಾಡಬೇಕು ಅಂತೇಳಿ ಬರ್ತಾ ಇದ್ದಾರೆ ದಯಮಾಡಿ ವೇದಿಕೆ ಮೇಲೆ ನಾನು ಅವ್ರನ್ನ ಕರಿತೀನಿ ಸರ್ ದಯಮಾಡಿ ವೇದಿಕೆ ಮೇಲೆ ಬನ್ನಿ ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ ಬೇಕು ದಯಮಾಡಿ ಯಾರು ಊಟ ಮಾಡದೆ ಹೋಗಬೇಡಿ ಯಾಕೆ ಗೊತ್ತಾ ಮದುವೆಗೆ ಮನೆ ಹೋದ್ಮೇಲೆ ನೀವು ಊಟ ಮಾಡದೆ ಹೋಗ್ತೀರಾ ಇಲ್ಲ ಅಲ್ವಾ ಸೊ ಇದು ಹಾಗೆ ಇಲ್ಲಿ ಮದುವೆಗಿಂತ ಉನ್ನತವಾದ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಎಸ್ ನಿಮ್ಮ ಮನೆ ಮನೆಗಳಿಗೆ ಸುದ್ದಿಯನ್ನು ತಲುಪಿಸುವ ವಿಶೇಷ ಕಾರ್ಯಕ್ರಮ ಅದು ಎಲ್ಲ ರೀತಿಯ ಎಲ್ಲ ಥರದ ಸುದ್ದಿ ಆಗಿರ್ಬೋದು ಹಾಗಾಗಿ ದಯಮಾಡಿ ತಾವು ಯಾರೂ ಕೂಡ ಊಟ ಮಾಡದೆ ಹೋಗಬಾರ್ದು ಊಟ ಮಾಡದೆ ಹೋದರೆ ನಿಜಕ್ಕೂ ಬೇಜಾರಾಗುತ್ತೆ ಪ್ಲೀಸ್ ದಯಮಾಡಿ ಊಟ ಮಾಡಿಕೊಂಡೇ ಹೋಗಬೇಕು ಅಂತ ನಾನು ಕೇಳ್ತೀನಿ
ಪುಸ್ತಕಂ ರಮ ಬಂಡಲ್ಲಿ ಬಂಡಲ್ಲಿ ಇದು ಆಮೇಲೆ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್ ರಮೇಶ್ ಸರ್ ನಮ್ಮ ರೆಗ್ಯುಲರ್ ಪ್ಯಾನಲಿಸ್ಟ್ ಅದಕ್ಕಿಂತ ಹೆಚ್ಚಾಗಿ ಜೀನಾ ಜೀಗೆ ಒಳ್ಳೇದಾಗಲಿ ಅಂತ ಸಹ ಸದಾ ಬಯಸುವವರು ಅಂತ ಹೇಳ್ಬೋದು ಅಂದರೆ ನಮ್ಮ ಆಶಯವನ್ನು ಬಯಸ್ತಾರೋ ಸೊ ಅವರೇ ನಮ್ಮ ಹಿತೈಷಿಗಳು ಅಂತ ಹೇಳ್ಬೋದು ಸೊ ನಮ್ಮ ಜೀ ಕನ್ನಡ ನ್ಯೂಸ್ ಇಷ್ಟರ ಮಟ್ಟಿಗೆ ಇವತ್ತು ಬರೋದಕ್ಕೆ ಇವರೆಲ್ಲರೂ ಕೂಡ ಕಾರಣರಾಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇಚ್ಛೆ ಪಡ್ತೀನಿ ಥ್ಯಾಂಕ್ ಯು ಎಸ್ ಜೋರಾದ ಚಪ್ಪಾಳೆ ಪ್ಲೀಸ್ ಎಸ್ ಎಂ ಕೆ ಕೃಷ್ಣ ಸರ್ ಬಂಡ್ಲಹಳ್ಳಿ ವಿಜಯ್ ಕುಮಾರ್ ಸರ್ ಅದರ ಜೊತೆಗೆ ಪುಸ್ತಕಂ ರಮಾ ಮೇಡಮ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ನಮ್ಮ ಒಂದು ಸಣ್ಣ ಕಿರುಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ ಎಸ್ ಸಮಯದ ಕಾಲಾವಕಾಶ ಒಂದಷ್ಟು ಬದಲಾವಣೆಗಳು ಯಾವುದೇ ಕಾರ್ಯಕ್ರಮ ಅಂದರೂ ಕೂಡ ಆಗೇ ಆಗುತ್ತೆ ದಯಮಾಡಿ ದೊಡ್ಡವ್ರು ನೀವು ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ಬೋದಷ್ಟೇ ಅದಕ್ಕಿಂತ ಹೆಚ್ಚು ನಾನೇನು ಹೇಳೋದಕ್ಕಾಗೋದಿಲ್ಲ ಒಂದಷ್ಟು ಬದಲಾವಣೆಗಳಾಗಿದೆ ಏರುಪೇರುಗಳಾಗಿದೆ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಇರಲಿ ಯಥಾವತ್ತಾಗಿ ಆಗೋದಿಲ್ಲ ಒಂದಷ್ಟು ಬದಲಾವಣೆಗಳು ಹೌದು ನಾವು ಸಾಕಷ್ಟು ಲೈವ್ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಲೈವ್ ಕಾರ್ಯಕ್ರಮಗಳು ಯಾವಾಗಲೂ ಕೂಡ ಯಶಸ್ವಿ ಆಗುತ್ತೆ ಆದರೆ ಇಂಥ ಕಾರ್ಯಕ್ರಮಗಳು ಗಣ್ಯರ ಮೇಲೆ ಅವಲಂಬಿತ ಆಗಿರೋದ್ರಿಂದ ಸಮಯ ಕಾಲಾವಕಾಶ ಹೆಚ್ಚು ಕಡಿಮೆ ಆದಾಗ ಒಂದು ಪ್ರೋಗ್ರಾಮ್ ಜಾಸ್ತಿ ಆಗುತ್ತೆ ಒಂದು ಪ್ರೋಗ್ರಾಮ್ ಕಡಿಮೆ ಆಗುತ್ತೆ ಸೊ ಹಿರಿಯರಿದ್ದೀರಿ ನೀವೆಲ್ಲರೂ ನಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ ಕ್ಷಮಿಸಿ ಮುಂದೆ ನಡೀರಿ ನಮ್ಮ ಬೆನ್ನು ತಟ್ಟಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್ ಥ್ಯಾಂಕ್ ಯು ಆನ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪುಸ್ತಕಂ ರಮಾ ಮೇಡಮ್ ಬಂಡ್ಲಹಳ್ಳಿ ವಿಜಯ್ ಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಬಹುಶಃ ಕೃಷ್ಣ ಸರ್ ಇಲ್ಲ ಅಂದರೆ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ ಶಿಕ್ಷಣದ ಕಾರ್ಯಕ್ರಮದ ಮೂಲಕ ಅವರು ಪರಿಚಿತರಾದರು ಆದರೆ ಬಹುಶಃ ಕೃಷ್ಣ ಸರ್ ನಾನು ಇದನ್ನು ಅತಿಶಯೋಕ್ತಿ ಅಂತ ಹೇಳಬಾರ್ದು ನಾನು ಕೂಡ ಅಷ್ಟೊಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ ಅಷ್ಟು ಕಾರ್ಯಕ್ರಮಗಳನ್ನು ವಿಧ ವಿಧವಾದ ತರಹೇವಾರಿ ಕಾರ್ಯಕ್ರಮಗಳನ್ನು ಅತಿಥಿಗಳನ್ನು ನಮ್ಮ ಜೀ ಕನ್ನಡ ನ್ಯೂಸ್ಗೆ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಜನರ ಮುಂದಿಟ್ಟಿದ್ದಾರೆ ಸರ್ ನಿಮಗೆ ನಾವು ಚಿರಋಣಿ ಆಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ರಮೇಶ್ ಬಾಬು ಅವರು ಜೆ ಡಿ ಎಸ್ ಮುಖಂಡರು ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ರಮೇಶ್ ಬಾಬು ಅವರು ಜೆ ಡಿ ಎಸ್ ಮುಖಂಡರು ದಯಮಾಡಿ ಆ ವೇದಿಕೆ ಮೇಲೆ ಆಗಮಿಸಬೇಕು ಒಂದು ಕಿರುಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಥ್ಯಾಂಕ್ ಯು ಇನ್ನೊಬ್ರು ಯಾರು ಪ್ರಕಾಶ್ ಸರ್ ದಯಮಾಡಿ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಪ್ಲೀಸ್ ಸೊ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್